Silly Lalli, wow. ವಿಶಾಲು ಅದು ತಬ್ಬಿ ಬಲ್ಲ ಉಬ್ಬುಬ್ಬಿ ಹೋಗ್ಬಿಟ್ರು. ಸೂಪರ್ ಆಗಿದೆ, ಆದ್ರೆ ಇದು ಮಾತಾಡಕ್ ಸುಲಭ, ಆಚರಣೆಗೆ ತರೋದು ತುಂಬಾ ಕಷ್ಟ. ಎಲೆಕ್ಷನ್ ಟಿಕೆಟ್ ಅಥವಾ ಮೇಲ್ ಹೋಗಕ್ಕೆ ಸೆಲೆಕ್ಷನ್ ಟಿಕೆಟ್? ಮೇಲ್ ಹೋಗೋದಂದ್ರೆ ಏನರ್ಥ? ನಿಮ್ಮದೇನೋ ಈ ಮೇಲ್ಮನೆ ಕೆಳಮನೆ ಅಂತಿರ್ತಲ್ಲ, ಅದ್ರ ಬಗ್ಗೆ ಹೇಳಿದೆ ಕಣೆ. ಈಗ ನೀನು ಕೆಳಮನೆಯಲ್ಲಿದ್ಯಾ, ಆಮೇಲೆ ಮೇಲ್ಮನೆಗೆ ಹೋಗ್ತೀಯಾ? ಲಲ್ತಾಂಬ ನನ್ನ ನಂಬಿ, ಪ್ಲೀಸ್ ಪ್ಲೀಸ್. ನಿಮ್ಮನ್ನ ನಂಬ್ಕೊಂಡೆ ಇಲ್ಲಿಗೆ ಬಂದಿರೋದು ಮೇಡಮ್. ಮತ್ತೆ ಭಯ, ಕೂತ್ಕೊಳ್ಳಿ. ಕರ್ಮಕಾಂಡ ರೇ, ಸ್ವಂತ ಮಗಳಿಗೆ ರಕ್ಷಣೆ ಕೊಡಕ್ ಆಗಿಲ್ಲ ಅಂದ್ರೆ ನೀವೆಂತ ಅಪ್ಪರೆ? ನಿಮ್ಗೆ ಯಾರು ರೀ ಸ್ವಾಮಿ? ನಾನು ರಕ್ಷಣೆ ಕೊಡಬಲ್ಲೆ, ಆದ್ರೆ ನಾನ್ ಕೊಡೋ ರಕ್ಷಣೆ ಬಗ್ಗೆ ನನ್ ಮಗಳಿಗೆ ನಂಬಿಕೆ ಇಲ್ಲ. ಪ್ರಾಬ್ಲಮ್ ಏನಂತ ನನಗೆ ಕರೆಕ್ಟ್ ಆಗಿ ಹೇಳ್ಬೇಕು. ಇವಾಗ ಅವನಿಂದನೇ ನನಗೆ ಪ್ರಾಬ್ಲಮ್ ಆಗ್ತಿದೆ, ಅವನಿಂದನೇ ನನಗೆ ರಕ್ಷಣೆ ಬೇಕು. ಇವಾಗ ನೀನ್ ಎಲ್ಲೇ ಇರು, ಇನ್ ಎರಡು ದಿನದಲ್ಲಿ ನಿನ್ನ ಎತ್ತಾಕೊಂಡು ಹೋಗಿ ದಪ್ಪ ಸವಾಲು. ಈಗ ಅವನು ನಿಜವಾದ ಗಂಡ ಸವಾಲು. ಈಗ ನೀವೇ ಮಾತೆ, ನೀವೇ ದೇವಿ, ನೀವೇ ಶಕ್ತಿ. ದಯವಿಟ್ಟು ರಕ್ಷಣೆ ಕೊಡಿ ಮೇಡಮ್. ನನ್ನ ಜುಟ್ಟನ್ನ ಕತ್ತರಿಸಕ್ಕೆ ಈ ಪ್ರಪಂಚದಲ್ಲೇ ಯಾವನಿಗೂ ಧೈರ್ಯ ಇಲ್ಲ. ಹೌದೌದು, ಬ್ಯೂಟಿಷಿಯನ್ ಅನುಷ್ಠಾನ ಬಿಟ್ಟು ರೀ. ನೋಡಿ ಶ್ರೀಕಾಂತ್ ಅವರೇ, ಆಗಲ್ಲ, ಅವನನ್ನ ಕಿಡ್ನಾಪ್ ಮಾಡ್ತಾನೆ, ನನಗ್ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡೆ. ಅವ್ರು ನನಗ್ ರಕ್ಷಣೆ ಕೊಟ್ಬಿಟ್ರು.
ಅಕಸ್ಮಾತ್ ಶ್ರೀಧರ್ ಬಂದು ನನ್ನನ್ನು ಕಿಡ್ನಾಪ್ ಮಾಡಬಹುದು ಅಂತಾನೂ ಹೇಳಿದ್ದೇನೆ. ಇದ್ದೇ ಇದೆಯಲ್ಲ ಮೋಟರ್ ಬೈಕು, ಅದ್ರಲ್ಲಿ ಹಾಸ್ಕೊಂಡು ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಸುಮ್ಮನೆ ಅವ್ರು ಯಾರು ಅಂತ ಫಸ್ಟ್ ತಿಳ್ಕೊಳಣ. ಯಾರು ನೀವು? ನಾನು ಶ್ರೀನಿವಾಸ್ ಅಂತ, ರೇಖಾ ಅವ್ರ ಅಣ್ಣ. ಓ, ರೇಖಾ ಅವ್ರ ಅಣ್ಣನ? ಬನ್ನಿ. ರೇಖಾ, ರೇಖಾ, ನಡಿ ಸೂಜಿ. ಮೇಡಮ್, ನಾನು ರೇಖಾ ಹತ್ರ ಮಾತಾಡಿ, ತುಂಬಾ ಅಳೋದಿದೆ. ನೀನ್ ಹೋಗಿ ನಿಮ್ಮ ಅಣ್ಣನ ಜೊತೆ ಮಾತಾಡ್ಕೋ. ಇರಿ, ಬನ್ರಿ, ನಾವೆಲ್ಲ ಸ್ವೀಟ್ ತಿನ್ನೋಣ. ಅಯ್ಯೋ, ಬಾಸಿಲಿ. ಗೋವಿಂದ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಈ ಸ್ವೀಟ್ ನಿಜವಾಗ್ಲು ಸೂಪರ್ ಆಗಿದೆ. ಹೂವಣ್ಣ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ತಾ ಇದೆ. ಡಾಕ್ಟ್ರೆ, ಈ ಸ್ವೀಟ್ ಎಲ್ಲಿ ಸಿಗುತ್ತೆ ಅಂತ ಸ್ವಲ್ಪ ವಿಚಾರಿಸ್ತೀರಾ? ಮುಂದಿನ ಬರ್ತಡೆ ಬರೋದಕ್ಕೆ ನೀವೇನಾದ್ರೂ ಸಂಬಳ ಬೋನಸ್ ಕೊಟ್ರೆ ಇದನ್ನ ನಿಮ್ ಬಾಯಿಗಿಡೋಣ ಅಂತ. ಕರ್ಮ ಕಾಂಡಲ್ಲೇ ನಾನು ಹೇಳಿದೆ ನಿನಗೆ, ಬೇಡದಿರೋ ಜವಾಬ್ದಾರಿ ತಗೋಬೇಡ ಅಂತ. ಇವಾಗ ನೋಡು, ಕೈಗೆ ಸ್ವೀಟ್ ಇಟ್ಟು ಇಬ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಒಳ್ಳೇದೇ ಆಯ್ತಲ್ಲ ಡಾಕ್ಟ್ರೆ. ಯಾಕೆ? ನಾವು ಮದುವೆಗೆ ಬರಬಾರ್ದು ಅಂತ ಮುಂಚಿತವಾಗಿ ಸ್ವೀಟ್ ಕೊಟ್ಟವ್ರೆ. ಈಗ ಪೊಲೀಸ್ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಮೇಡಮ್, ನೀವು
ಹೋಗ್ತದೆ ತಾನೆ? ಹೌದು. ನಿಮ್ಮ ಕಣ್ಣೆದುರಿಗೆ ಬಂದಿದ್ದ ತಾನೆ? ಹೌದು. ನಿಮ್ಗೆ ಹೇಳಿದ್ದಾನೆ ಅವನ ಆಚೆ ಹೋಗಿದ್ದು? ಹೌದು. ಒಪ್ಕೊಂಡ್ರಲ್ಲ ಸಾ. ನಮ್ ಸಾಹೇಬ್ ನನ್ ಕಡ್ಲಕಾಯಿ ತಿನ್ನಕ ಇರೋದು? ಏ ಇಷ್ಟಕ್ಕೆಲ್ಲ ಕಾರಣ ಲಲಿತಾಂಬ ಅವರು. ಲಲಿತಾಂಬ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಆಗೋಯ್ತಲ್ಲ. ಕೊಡೋರೆ ಆಗೋದ್ರು ರಾಜಕೀಯದವ್ರ ತರ. ಮಾನೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತೀನಿ. ರೇಖಂಗ್ ಫೋನ್ ಮಾಡಿ ಒಂದ್ ಐಡಿಯಾನಾದ್ರೂ ಹೊಳಿಬಹುದು. ತಗೊಳ್ಳಿ ಫೋನು. ಬೆಪ್ಪನಿಗೆ ಗೊತ್ತಾಗದ ಹಾಗೆ ನಿಮ್ಮ ಮದುವೆಯನ್ನು ನಾನು ಮಾಡಿಸುವೆನು. ನಂಬೋದು ನೀವು ನಮ್ಮ ಅಪ್ಪನ ಕಡೆನೆ ಇರ್ಬೋದಲ್ವಾ? ಮದುವೆ ಡ್ರೆಸ್ ಅನ್ನು ನಾನು ಕಳಿಸಿ ಕೊಡುವೆನೋ ಹಾಗೆ ನನಗೆ ನಂಬಿಕೆ ಬರುವುದು. ಓಕೆ ಆಗ್ಬೋದು. ಲೊಕೇಶನ್ನ ಕಳಿಸ್ಕೊಡ್ತೀನಿ, ನೀವು ಮದುವೆ ಡ್ರೆಸ್ನ ಕಳಿಸಿ. ಇದರಲ್ಲಿ ಮೋಸ ರಾಜ, ನೀನು ಮತ್ತೆ ಬಳಂಗು ಹೋಗಿ ವಧುವಿಗೆ ಮದುವೆ ಸೀರೆ ಕೊಟ್ಟು ಬನ್ನಿ. ಅಣ್ಣ ನೀನೇ ಮದುವೆ ಮಾಡಿಸ್ತಿದ್ಯಾ? ಏ ದಡ್ಡ ದಡ್ಡ, ಅವ್ರನ್ನ ಕ್ಯಾಚ್ ಹಾಕೊಳಕ್ಕೆ ನಾನು ಹೂಡಿರುವ ರಣತಂತ್ರ. ಮುಂದೇನ್ ಮಾಡ್ತೀಯ ಅಣ್ಣ? ಕಣ್ಣ, ನನ್ನ ಪ್ಲಾನ್ ಅನ್ನ ಸುವರ್ಕೆ ಬಚ್ಚ ಇನ್ಸ್ಪೆಕ್ಟರ್ ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರು ಹೋಗಿ ಸೀರೆ ಕೊಡುವಾಗ ಅವರು ಕ್ಯಾಚ್ ಹಾಕೊಂತಾರೆ ನಮ್ಮನ್ನ. ಅಲ್ಲ ಕಣ, ಗದ್ದೆ ಗುಮ್ಮ ಅವ್ರನ್ನ. ನೀವು ಪೊಲೀಸರ ಜೊತೆ ಬಂದ್ಬಿಟ್ಟಿದ್ರ? ಪೊಲೀಸ್ ಸೀರೆ ಉಡ್ಕೊಳ್ಳೋ ಖಯಾಲಿ ಇಲ್ಲ. ಅಯ್ಯೋ ಸೀರೆ ತಗೊಳ್ಳಿ ತಗೊಳ್ಳಿ. ಈ ಪ್ಲಾನ್ ಇಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ಮಾಡಿದ್ರೆ ಆಯ್ತು ಬಿಡ. ಜೀವನ ಪರ್ಯಂತ ಬರೋ ಪ್ಲಾನ್ ಮಾಡ್ಕೊಂಡೇ ಇದ್ದು ಬಿಡಿ.
ಅಲ್ಲ ತಾಳಿ ಇಲ್ದೆ ಹೇಗ್ ಮದ್ವೆ ಆಗ್ತೀರಾ? ಅಷ್ಟಕ್ಕೊಂದು ಕಟ್ಟಿಸ್ಕೊಂಡು ಮದ್ವೆ ಆದ್ರು ಮಕ್ಳು ಆಗತ್ತೆ. ಅಯ್ಯೋ ಬೇಕಾಗಿಲ್ಲ ರೇಖಾ, ನಾನು ತಾಳಿನ ಕಳ್ಸ್ಕೊಡ್ತೀನಿ, ನಿಶ್ಚಿಂತೆಯಾಗಿ ಮದ್ವೆ ಆಗೋ. ನೋಡೋ ಆಗೋ ಮದ್ವೆನ ಯಾರಿಂದ ತಡಿಯಕ್ ಆಗಲ್ಲ. ಮೊದಲು ಅವ್ರು ಎಲ್ಲಿದ್ದಾರೆ ಅನ್ನೋ ಜಾಗನ ಟ್ರ್ಯಾಪ್ ಮಾಡಬೇಕು, ಅವ್ರ ಮದ್ವೆನ ನಿಲ್ಸ್ಬೇಕು, ನಿಮ್ಮ ಮಗಳನ್ನ ತಂದು ನಿಮ್ಮ ಕೈಗೆ ವಾಪಸ್ ಬೇಕು. ಇದು ನಮ್ಮ ಧ್ಯೇಯ ಗುರಿ. ಹೌದು, ತಾಳಿ ಕೊಡಕ್ ಯಾರು ಹೋಗ್ತೀರಾ? ರೀ ನಾನು ಹೋಗ್ಲಿ. ಏ ರಾಜಾ, ಇವ್ರ ಜೊತೆ ಧೈರ್ಯವಾಗಿ ಹೋಗಿ ನೀನು ಗಂಡ್ಸು ಅನ್ನೋದನ್ನ ಪ್ರೂವ್ ಮಾಡ. ರೇಖಾಗೆ ಹುಡ್ಕೊಂಡ್ ಬಂದಿದ್ದಾರೆ. ಹೌದೌದು, ರೇಖಾಗೆ ಇದೆಲ್ಲ ಕೊಡೋಕೆ ಅಂತ ಬಂದ್ವಿ. ಅಂತ ಬಂದಾಗ ನೀವು ಗಬಕ್ಕೆ ಅಂತ ಕ್ಯಾಚ್ಗೆ ಹಾಕೊಂಡ್ಬಿಡಿ, ಅದಕ್ಕೆ ನಮ್ದಿಗೆ ಕಳ್ಸಿದ್ದಾರೆ. ಆದ್ರೆ ಮದ್ವೆ ಹೆಣ್ಣಿಗೆ ಇದನ್ನೆಲ್ಲ ಕೊಡೋದು ನಮ್ ಸಂಪ್ರದಾಯ. ನೀವು ತಾಳಿ ಮಾತ್ರ ತಗೊಂಡೋಗಿ, ಆದ್ರೆ ಮದ್ವೆ ಎಲ್ಲಿ ಅಂತ ಕೇಳ್ಬೋದಾ? ಏ ಈ ಹುಣಸೆ ಮರ ಪಕ್ಕದಾಗೆ ರಾಮಂದು ಗುಡಿ ಇಲ್ಲ, ಆ ಗುಡಿ ಮೇ ಹೇ ಯಾರಿಗೂ ಬೋ. ಪೊಲೀಸರು ನವ ದಂಪತಿಗಳಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಯ್ತು, ಅದೇನಾಯ್ತು ಅಂತ ಹೇಳ್ತೀನಿರಪ್ಪ.
ಇನ್ಸ್ಪೆಕ್ಟರ್ ಮೋಸ, ಇವರಿಬ್ರು ಅರೆಸ್ಟ್ ಮಾಡಿ. ಹೇ ಮುಚ್ಚಿ ಬಾಯಿ. ಆಫೀಸಿಗೆ ನಾನೇ ಬರ್ತೀನಿ, ನಾನೇ ಸಾಕ್ಷಿಗೆ ಸೈನ್ ಹಾಕ್ತೀನಿ.